ಅವ್ರು ಹೇಳ್ತಾರೆ ಜಾತಿ ವ್ಯವಸ್ಥೆನ ಹುಟ್ಟಾಕಿದವರು ಬ್ರಾಹ್ಮಣರು ಅಂತ. ನಾನು ಹೇಳ್ತೀನಿ ಜಾತಿ ವ್ಯವಸ್ಥೆನ ಸೃಷ್ಟಿ ಮಾಡ್ತಾನೆ ಸಿದ್ದರಾಮಯ್ಯ. ನಾವು ಚನ್ನಪಟ್ಟಣ ತಾಲೂಕು ಅರ್ಚಕ ಮತ್ತು ಪುರೋಹಿತರ ಸಂಘ ಮತ್ತು ರಾಮನಗರ ಜಿಲ್ಲೆ ಅರ್ಚಕ ಮತ್ತು ಪುರೋಹಿತರ ಸಂಘ ಮತ್ತು ಬ್ರಾಹ್ಮಣರ ಸಂಘದಿಂದ ನಾನು ಏನು ಸಿದ್ದರಾಮಯ್ಯವರು ಮಾತಾಡ್ತಾರೆ ಆ ಮಾತನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಜಾತಿ ವ್ಯವಸ್ಥೆನ ಹುಟ್ಟಾಕಿದವರೇ ಬ್ರಾಹ್ಮಣರು ಅಂತ. ನಾನು ಹೇಳ್ತೀನಿ ಜಾತಿ ವ್ಯವಸ್ಥೆನ ಸೃಷ್ಟಿ ಮಾಡಿದಾನೆ ಸಿದ್ದರಾಮಯ್ಯ. ಯಾಕೆ ಅಂದರೆ ಸಿದ್ದರಾಮಯ್ಯ ಒಬ್ಬರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಬ್ರಾಹ್ಮಣರಲ್ಲೇ 44 ಪಂಗಡವಾಗಿ ವಿಭಜಿಸಿ ಬ್ರಾಹ್ಮಣರು ಅಂತ ಎಲ್ಲರೂ ನಮೂದಿಸಿ ಮಾಡಕ್ಕೆ ಆಗದೇ ಇರುವಂತಹ ದೌರ್ಜನ್ಯವನ್ನು ಬ್ರಾಹ್ಮಣರ ಮೇಲೆ ಎಸಗಿರುವಂಥ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ರೀತಿ ನೀವೇ ಜಾತಿಯನ್ನು ವಿಭಜನೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಮತ್ತು ನೀವೇ ಹೇಳಿಕೆ ಕೊಡ್ತೀರ ಬ್ರಾಹ್ಮಣರು ದೌರ್ಜನ್ಯ ಮಾಡ್ತಾರೆ ಬೇರೆಯವ್ರ ಮೇಲೆ ಅಂತ. ಯಾಕೆ ಸ್ವಾಮಿ ಬ್ರಾಹ್ಮಣರು ದೌರ್ಜನ್ಯ ಮಾಡ್ತಾರಾ? ಆಯಿತು, ಇತಿಹಾಸ ತಿರುಗಾಕಿ ನೋಡಿ, ನಿಮ್ಮ ಇಂದಿರಾ ಗಾಂಧಿಯವರ ಟೆನೆಂಟಲ್ಲಿ ಯಾರದ್ರಿ ಜಾಗ ತಗೊಂಡಿದ್ದಾರೆ? ಎಲ್ಲ ಬ್ರಾಹ್ಮಣರು ಪೀಠಿಗೆ ಅವರು ನಿಮ್ಮ ಕಾಂಗ್ರೆಸ್ನವ್ರು ಕಂಡ್ರಿ. ನಾಚಿಕೆ ಆಗಬೇಕು ನಿಮಗೆ ಮಾತಾಡಬೇಕಾದ್ರೆ. ಇತಿಹಾಸವನ್ನು ತಿಳ್ಕೊಳ್ಳಿ ಸಿದ್ದರಾಮಯ್ಯನವರೇ. ನೀವು ಮಾತಾಡೋಕ್ಕೆ ಮುಂಚೆ ನೀವು ಎಲ್ಲಿದ್ದೀರಿ? ದಯಮಾಡಿ ಬ್ರಾಹ್ಮಣರು ಗಟ್ಟಿಯಾಗಿ ಸಿಕ್ಕಿದಾರಂತ ದಯಮಾಡಿ ಮಾತಾಡ್ಕೊಳ್ತೀವಿ. ಯಾಕಂದರೆ ಬ್ರಾಹ್ಮಣರು ಖುಷಿಯಾಗಿಲ್ಲ, ಹೋರಾಟ ಮಾಡೋಕ್ಕೂ ರೆಡಿಯಾಗಿದ್ದೀವಿ. ಮತ್ತು ನೀವು ಹೇಳ್ತೀರಾ ಅಡಿಗೆಯವ್ರು ಬಂದಾಗ ನಮಸ್ಕಾರ ಬುದ್ಧಿ ಅಂತ ಹೂಕಂಡ್ರಿ. ನಾವು ಸಂಸ್ಕಾರವನ್ನು ಪಡ್ಕೊಂಡಿದ್ದೀವಿ, ನಮ್ಮ ಸಂಸ್ಕಾರಕ್ಕೆ ಜನ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಮ್ಗೆ ಆ ಸಂಸ್ಕಾರ ಇಲ್ಲಕ್ಕೆ ನಿಮಗೆ ಮಾಡ್ತಾ ಇಲ್ಲ. ಸಂಸ್ಕಾರ ಎನ್ನುವುದು ಬ್ರಾಹ್ಮಣರಿಗೆ ರಕ್ತದಲ್ಲೇ ಬಂದಿದೆ. ಹಾಗಾಗಿ ನಮ್ಮ ಸಂಸ್ಕಾರಕ್ಕೆ ಪ್ರತಿಯೊಬ್ಬರು ಸಮಾಜದಲ್ಲಿ ನಮಸ್ಕಾರ ಮಾಡ್ತಾರೆ. ಆದರೆ ನೀವ್ಯಾರೇ ಕೇಳಕ್ಕೆ, ನೀವು ಗಳಿಸ್ಕೊಳ್ಳಿ ಯಾರು ಬೇಡಂದಿದ್ದಾರೆ? ಬ್ರಾಹ್ಮಣನಲ್ಲಿ ಶ್ರೇಷ್ಠತ್ವವನ್ನು ಗುರುತಿಸುವಂತಹ ಒಂದು ಚೈತನ್ಯವಿದೆ. ಅದು ಯಾರೇ ಆಗಿರ್ಬೋದು ನಾವು ಕೃತಿಯಿಂದನೂ ಗುರುತಿಸ್ತಾ ಇದ್ದೀವಿ. ಒಬ್ಬ ಯಾದವನಾದ ಕೃಷ್ಣನಿಗೂ ನಮಸ್ಕಾರ ಮಾಡ್ತೀವಿ, ಶಿಷ್ಟಿನಾಗ ರಾಮನಿಗೂ ನಮಸ್ಕಾರ ಮಾಡ್ತೀವಿ. ಅದು ನಮ್ಮದೇ ಬಗ್ಗೆ ಹೋರಾಟ ಮಾಡಿರುವಂಥ ಪರಿಸರಾಮರಿಗೆ ಒಂದು ದೇವಸ್ಥಾನ ಕಟ್ಟಿಲ್ಲ. ಇದು ಬ್ರಾಹ್ಮಣತ್ವ. ಹಾಗಾಗಿ ಬ್ರಾಹ್ಮಣತ್ವ ಬಗ್ಗೆ ಹಗುರವಾಗಿ ಮಾತಾಡುವೆ. ನಿಮ್ಮ ರಾಜಕೀಯ ವ್ಯವಸ್ಥೆ ಏನಿದೆ, ಕಿರುಚಾಟ ಮತ್ತು ಮೇಲಾಟ, ನಿಮ್ಮ ರಾಜಕೀಯಕ್ಕೆ ಇಟ್ಕೊಳ್ಳಿ. ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಯಾವುದೇ ರಾಜಕೀಯ ನಾಯಕರು ಬ್ರಾಹ್ಮಣತ್ವ ಬಗ್ಗೆ ಮಾತಾಡಿದಾಗೆ ಹುಷಾರು, ನ್ಯಾಯಾಲಯ ಹುಷಾರಾಗಿ ಇಟ್ಕೊಂಡು ಮಾತಾಡಿ. ಇನ್ನು ಮುಂದಿನ ಏನಾದರೂ ಮಾತಾಡಿದರೆ ಉಗ್ರವಾದ ಹೋರಾಟ ರಾಜ್ಯದಂತ ಮಾಡಲಾಗುತ್ತದೆ ಅಂತ ನಾನು ತರೆಗಂಟೆ ಕೊಡ್ತಾ ಇದ್ದೀನಿ. ದಯಮಾಡಿ ನಿಮ್ಮ ರಾಜಕೀಯವನ್ನು ಪಕ್ಕಕ್ಕಿಟ್ಕೊಂಡು ಬ್ರಾಹ್ಮಣರನ್ನು ಒಂದು ಸೌಧ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಬ್ರಾಹ್ಮಣರನ್ನು ಗೆದ್ದುವ ಕೆಲಸ ನೀವು ಪ್ರತಿನಿತ್ಯ ಮಾಡ್ತಾನೇ ಇದ್ದೀರಿ. ಇನ್ನು ಮುಂದಕ್ಕೆ ಮಾಡಿದರೆ ಮಾತ್ರ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಯಾಗಿ ನೀವು ಜಾತಿಗೆ ಸೇರಿ 10% ಕೊಟ್ಟಿದ್ದಾರೆ, ಎಲ್ರಿ ತಗೊಳಕಾಗುತ್ತೆ ಬ್ರಾಹ್ಮಣರು? ಆಯ್ತು, ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ, ಒಳ್ಳೆದು. ನಾವು ರಿಸರ್ವೇಷನ್ಗಾಗಿ ಎಲ್ಲೂ ಹೋರಾಟ ಮಾಡಿಲ್ಲ, ಎಲ್ಲೂ ಬೀದಿಗಿಳಿಲಿಲ್ಲ. ಆದರೂ ಸಹಿತ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ತಿರಸ್ಕಾರ ಮಾಡೋದಿಲ್ಲ, ತಗೊಳ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಒಂದು ಉಪಮುಖ್ಯಮಂತ್ರಿ ಆಗಿರುವವರು ದಯಮಾಡಿ ನಿಮ್ಮ ಶೋಭೆಗೆ ಧಕ್ಕೆ ತರದೇ ಇರೋವಂಗೆ ಮಾತಾಡಿ. ಇನ್ನೊಂದು ಸರ್ ಏನಾದರೂ ನಮ್ಮ ಬ್ರಾಹ್ಮಣ ಜನಾಂಗದ ಬಗ್ಗೆ ಮಾತಾಡಿದರೆ ಖಂಡಿತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.